ವರದರಾಜು ಇವರೆಲ್ಲ ಫೈನಲ್ ಆಗಿ ಕತೆ ಕೇಳಿದಾಗ ಎರಡು ಮೂರು ವಿಷಯಗಳು ಅದರಲ್ಲಿ ಅಡ್ಡ ಬಂತು ಒಂದು ಆ ಹಿಂದೂ ಮುಸ್ಲಿಮ್ದು ಏನಾದರೂ ಸಂಘರ್ಷಣೆ ಆಗ್ಬೋದಾ ಅನ್ನೋದೊಂದು ಭಾವನೆ ಬಂತು ಇವೆಲ್ಲ ನೆನೆಸ್ಕೊಂಡು ಯಾಕೆ ಬೇಕು ರಿಸ್ಕು ಅಂಥೇಳಿ ಬಿಟ್ಬಿಟ್ವಿ ಆದರೆ ಅದು ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ ನವರಂಗ ರಾಜ್ಕಮಲ್ ಡೇಟ್ ಕರೆಕ್ಟಾಗಿ ಜ್ಞಾಪಕ ಇಲ್ಲ ನವರಂಗು ಬಂದು ಒಂದು ನಾಲ್ಕೈದು ವರ್ಷಕ್ಕೆ ರಾಜ್ಕಮಲ್ ಬಂದುಬಿಡ್ತು ಅಂತ ಕಾಣುತ್ತೆ ಆಮೇಲೆ ಊರ್ವಶಿ ಬಂತು ಅದು ಗಂಡು ಫಸ್ಟ್ ಪಿಕ್ಚರು ಇರಬೇಕು ಅದು ಬಹದ್ದುರ್ಗಂಡು ರಿಲೀಸ್ ಡೇಟ್ ತೆಗೆದ್ರೆ ಗೊತ್ತಾಗುತ್ತೆ ಆಮೇಲೆ ಅವ್ರು ಮಾಡಿದ್ದೆಲ್ಲನೂ ಒಂದು ಸಾಹಸ ನಮ್ಮ ತಂದೆಯವರು ಮಾಡಿದ್ದು ಒಂದು ಸಾಹಸ ಅಂತ ಹೇಳಬೇಕು ನವರಂಗು ಒಂದು ಆ್ಯಕ್ಷನಲ್ಲಿ ತೊಗೊಂಡ್ಬಿಟ್ರು ದೊಡ್ಡಬಳ್ಳಾಪುರದಲ್ಲಿ ಅಲ್ಲೇನೋ ಸಮಸ್ಯೆಗಳಿತ್ತು ಇದನ್ನೆಲ್ಲ ಮಾಡಿ ತೀರ್ಮಾನ ಮಾಡಿ ರಾಜ್ಕುಮಾಲ ತೊಗೊಂಡ್ರು ಇಲ್ಲಿ ಊರ್ವಶಿ ಆ ನೆಲದಲ್ಲಿ ಏನೇನೋ ಸಮಸ್ಯೆ ಆಯಿತು ಅದನ್ನು ತೀರ್ಮಾನ ಮಾಡಿ ಅದನ್ನು ತೊಗೊಂಡ್ರು ಸಿನಿಮಾಗಳು ನಾನು ಆಗಲೇ ಹೇಳಿದಾಗೆ ಯಾವಾಗ ರಾಜ್ಕುಮಾರ್ ಅವ್ರ ಕಂಟಿನ್ಯೂಸ್ ಡೇಟ್ ಸಿಗೋಲ್ಲ ಆಯಿತು ಬೇರೆ ಪ್ರೊಡ್ಯೂಸರ್ ಹತ್ರ ಹೋಗಿ ಇವರೆಲ್ಲ ಗುತ್ತಿಗೆ ಆಧಾರದ ಮೇಲೆ ಅದನ್ನೆಲ್ಲ ತೊಗೊಂಡ್ಬಿಟ್ರು ಹೀಗೆ ಅವ್ರಿಗೆ ಒಂದು ಮುಂದಾಲೋಚನೆ ಶಕ್ತಿ ಕೊಟ್ಟಿದ್ದ ಪರಮಾತ್ಮ ವ್ಯಾಪಾರದಲ್ಲಿ ಮುಂದಾಲೋಚನೆ ಶಕ್ತಿ ಕೊಟ್ಟಿದ್ದ ಕೊನೆಯವರೆಗೂ ಅವ್ರಿಗೆ ಭಾಳ ಆಸೆ ಇತ್ತು ನಮ್ಮ ಮನೆ ಮದುವೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿಸ್ಟರ್ದಾಯಿತು ದೊಡ್ಡಬಳ್ಳಾಪುರಕ್ಕೆ ಅವಾಗ ಆ ಕಾಲಕ್ಕೇ ಪಿ ಬಿ ಶ್ರೀನಿವಾಸು ಎಸ್ ಜಾನಕಿ ಅವ್ರನ್ನೆಲ್ಲ ಕರೆಸಿದರು ಓ ವಿಪರೀತ ಲಾಠಿ ಚಾರ್ಜ್ ಇನ್ನೊಂದು ಮದುವೆಗೆ ಎಮ್ ಎಸ್ ಅವರು ಇವತ್ತು ಅವ್ರನ್ನ ನಾವು ಬಂದು ಮದುವೆ ಮನೇಲಿ ಆಡು ಆ ಒಂದು ಮಟ್ಟಕ್ಕೆ ಆಡೋದು ಆಮೇಲೆ ಅವರು ಆಡ್ತಾಯಿರಲಿಲ್ಲ ಜಯಸುದಾಸ್ ಅವರು ಕುನ್ನಕ್ಕುಡಿ ವೈದ್ಯನಾಥವರು ಹೀಗೆ ಅನೇಕ ಶಾಸ್ತ್ರೀಯ ಸಂಗೀತಗಾರಗಳನ್ನ ಹೆಸರು ಹೇಳ್ತಾ ಹೋದರೆ ನನಗೆ ಆಶ್ಚರ್ಯ ಆಗುತ್ತೆ ಈ ವಸ್ ಎಮ್ ಎಲ್ ವಸಂತ್ ಕುಮಾರಿ ಇವರೆಲ್ಲ ನಮ್ಮ ಫ್ಯಾಮಿಲೀಲಿ ಬಂದು ಆಡಿದ್ದಾರೆ ಅಂದರೆ ಅವರ ಮುಂದಾಲೋಚನೆ ಎಷ್ಟು ಹೇಗೆ ತಿಂಕ್ ಮಾಡ್ತಾಯಿದ್ರು ಅವರು ಒಂಥರ ಅದ್ಭುತವಾದ ಒಂದು ಬ್ರೈನ್ ಚಿಂತನೆ ಇವೆಷ್ಟು ಹಳೆ ಫೋಟೋಗಳು ತೆಗೆದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಆಡಿದ್ದಾರೆ ಮಹಾನ್ ಗಾಯಕರು ಇವರೆಲ್ಲ ಎಲ್ಲ ಪದ್ಮಭೂಷಣ ಆ ಮಟ್ಟದ ಗಾಯಕರು ಇವರೆಲ್ಲ ಆಶ್ಚರ್ಯ ಆಗುತ್ತೆ ಭಾಳ ಸಂತೋಷದ ವಿಷಯ ಇವೆಲ್ಲ ನೀವು ನೆನಪಿಸೋದಕ್ಕೆ ನಿಮಗೂ ಧನ್ಯವಾದಗಳು ಇಲ್ಲ ಬಬ್ರು ತ್ರೀಡಿಗೆ ಭಾಳ ಪ್ರಯತ್ನ ಪಟ್ಟರು ಅವರು ಬದುಕಿರುವಾಗಲೇ ನಮ್ಮ ನವರಂಗ್ ಥಿಯೇಟ್ರಲ್ಲಿ ಒಂದು ಅವ್ರಿಗೆ ಬೇಕಾದಂಥ ಒಂದು ಕಂಪ್ಯೂಟ್ರು ಗಿಂಪ್ಯೂಟ್ರಲ್ಲೇ ಎಕ್ವಿಪ್ಮೆಂಟ್ ಹಾಕಿ ಎಲ್ಲ ಪ್ರಯತ್ನಗಳು ಪಟ್ಟರು ಬಬ್ರು ತ್ರೀಡಿಗೆ ಸ್ವಲ್ಪ ಅನನುಕೂಲ ಇದೆ ಸಿ ತ್ರೀ ಡಿಗೆ ಅದರದ್ದೇ ಆದಂಥ ಒಂದು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿ ಇಲ್ಲದೆ ಹೋದರೆ ನಿಮಗೆ ತ್ರೀ ಡಿ ಎಫೆಕ್ಟ್ ಗೊತ್ತಾಗಲ್ಲ ಈ ಗಿಟ್ಟು ಕಾಣುತ್ತೆ ಹೊರತು ಆ ಒಂದು ಕೈ ಬರೋದಾಗಲಿ ಒಂದೇನೋ ಒಂದು ವಸ್ತು ಬರೋದಾಗಲಿ ಆಗಾಗ ಯಾವ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೊಂದು ಸಲ ಬಂದರೆ ಅದು ತ್ರೀ ಡಿ ಎಫೆಕ್ಟ್ ತೋರಿಸುತ್ತೆ ಹಾಗೆ ಹಿಂಗೆ ಯಾರು ಬರೋದು ಆ ಸ್ಕ್ರೀನ್ನಲ್ಲಿ ಏನಾಗುತ್ತೆ ಆ ಥಿಯೇಟ್ರ್ ಒಳಗಡೆ ಬಂದಂಗೆ ಆಗುತ್ತೆ ಆ ಒಂದು ಇದು ಅದರಲ್ಲಿ ಇಲ್ಲದೆ ಇರೋದ್ರಿಂದ ಸುಮಾರು ವೆಚ್ಚ ಮಾಡಿದ್ರು ಬಿಡಿ ಅದು ಲಾಸೇ ಮಾಡಿಕೊಂಡ್ರು ಅವರು ಕೊನೆಗೆ ಇದು ಬೇಡ ಕ್ವಾಲಿಟಿ ಬರಲಿಲ್ಲ ಅವ್ರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಕ್ವಾಲಿಟಿ ಆದ್ದರಿಂದ ಬೇಡ ಅಂಥೇಳಿ ಅದನ್ನು ಬಿಟ್ಬಿಟ್ರು ಇದೇ ಈಗ ನಾವು ಕುಮಾರಮ್ಮ ಪ್ರಾರಂಭ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ನಿಜ ಅದಾಗದೇ ಇದ್ದಿದ್ದರಿಂದ ಅದರ ಬದಲಾಗೇ ಬಂಗಾರದ ಮನುಷ್ಯ ಆಗಿದ್ದು ಹೌದೌದು ಫೋಟೋ ಇದೆ ಅದು ಕುಮಾರಮ್ಮ ಪೂಜೆ ಮಾಡಿ ನಮ್ಮ ತಂದೆಯವರು ನಮ್ಮ ತಾತ ಇವರೆಲ್ಲ ಇದೆ ಫೋಟೋ ಅದಾದಮೇಲೆ ಅದು ಮಾಡೋಕ್ಕಾಗಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಅವತ್ತೇನಾಗೋಯಿತು ವರದರಾಜು ಇವರೆಲ್ಲ ಫೈನಲ್ ಆಗಿ ಕತೆ ಕೇಳಿದಾಗ ಎರಡು ಮೂರು ವಿಷಯಗಳು ಅದೆಲ್ಲ ಅಡ್ಡ ಬಂತು ಒಂದು ಆಗ ರತ್ನಾಜಿ ಅಂತ ಕಾಣುತ್ತೆ ಆ ಕ್ಯಾರೆಕ್ಟರ್ಸು ಚಿಕ್ಕಮ್ಮ ಜಯಂತಿಯವ್ರು ಮಾಡಬೇಕು ಅಂತ ಒಂದು ಚರ್ಚೆ ನಡೆಯಿತು ಜಯಂತಿಯವ್ರ ಜೊತೆ ಅನೇಕ ಚಿತ್ರದಲ್ಲಿ ಇವರು ಹೀರೋಯಿನ್ ಮಾಡಿ ಚಿಕ್ಕಮ್ಮ ಅಂತ ಕರಿಬೋದಾ ಅನ್ನೋದು ಒಂದು ಯೋಚನೆ ಬಂತು ಇನ್ನೊಂದು ಅವನು ದೆಹಲಿ ಸುಲ್ತಾನ್ ಒಬ್ಬ ಇರ್ತಾನೆ ಅವನು ಆ ಪಾದಕೆಗಳನ್ನ ಕಳಿಸಿ ಇದಕ್ಕೆ ಕಪ್ಪ ಕೊಡಿ ಅಂತಾನೆ ಅವ್ರೇನು ಮಾಡ್ತಾರೆ ಆ ಪಾದಕೆಯನ್ನು ಇಳಿಸಿ ಅಂತೇಳ್ಬಿಟ್ಟು ಕಾಲ್ಗೆ ಹಾಕ್ಕೊಂಬಿಡ್ತಾರೆ ಕಾಲ್ಗೆ ಹಾಕೊಂಬಿಟ್ಟು ಭಾಳ ಚೆನ್ನಾಗಿದೆ ನಿಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಇದ್ದಾರೆ ಅಂತ ಕಾಣುತ್ತೆ ನಮ್ಮವ್ರೆಲ್ರಿಗೂ ನನ್ನ ಜೊತೆ ಕಳಿಸಿದ್ರೆ ನಾವು ಹಾಕ್ಕೋತೀವಿ ಅಂತೇಳಿ ಹೇಳ್ತಾರೆ ಆ ಹಿಂದೂ ಮುಸ್ಲಿಮ್ದು ಏನಾದರೂ ಸಂಘರ್ಷಣೆ ಆಗ್ಬೋದಾ ಅನ್ನೋದೊಂದು ಭಾವನೆ ಬಂತು ಇವೆಲ್ಲ ನೆನೆಸ್ಕೊಂಡು ಯಾಕೆ ಬೇಕು ರಿಸ್ಕು ಅಂಥೇಳಿ ಬಿಟ್ಬಿಟ್ವಿ ಬಿಟ್ಟ ಮೇಲೆ ಬಂಗಾರದ ಮನುಷ್ಯ ಸಿದ್ಧಲಿಂಗಯ್ಯ ಅದಕ್ಕೂ ಸಿದ್ಧಲಿಂಗಯ್ಯನವ್ರೆ ಕುಮಾರಾಮಾಗೋ ಸಿದ್ಧಲಿಂಗಯ್ಯನವ್ರೆ ಹುಣಸೂರು ಕೃಷ್ಣಮೂರ್ತಿ ರೈಟ್ರು ಹಾಗಾಗಿ ಬಂಗಾರದ ಮನುಷ್ಯ ಹುಣಸೂರು ಕೃಷ್ಣಮೂರ್ತಿಯವರು ಡೈಲಾಗ್ ಬರೆದ್ರು ಹ್ಞೂ ಹಾಡು ಮತ್ತು ಡೈಲಾಗ್ ಹುಣಸೂರು ಕೃಷ್ಣಮೂರ್ತಿಯವರು ಈ ಸದಾಶಿವನಗರದಲ್ಲಿ ಎಷ್ಟು ಕ್ಲೀನಾಗಿ ಶೂಟ್ ಮಾಡ್ತಾ ಇದ್ವಿ ಅಂದರೆ ಯಾರೂ ಬರ್ತಾ ಇರ್ತಿಲ್ಲ ಶೂಟಿಂಗ್ ನೋಡೋಕ್ಕೆ ಆ ಥರ ಇತ್ತು ಈಗ ಸದಾಶಿವನಗರದಲ್ಲಿ ಆಗುತ್ತೆ ಆಗಲ್ಲ ಒಂದು ಸೆಕೆಂಡ್ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಹಾಂ ಸರೋವರ್ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಪಿಕ್ಚರ್ಗಳು ಮಾಡಿದೆ ಹೌದು ಹೌದು ಸಿಕ್ತು ನಮಗೂ ನಾವು ಅದೇ ಹೇಳಿದಾಗ ಆಗಲೇ ಹೇಳಿದಾಗೆ ಅಂತ ಇರ್ಬೋದು ಅಜಿತ್ ಇರ್ಬೋದು ಅಸಂಭವ ರವಿಚಂದ್ರನ್ ಜೊತೆ ಆಮೇಲೆ ರಾಜ ಜಯಸಿಂಹ ಇಂದಿನ ಭಾರತ ಅಂತಿಮ ತೀರ್ಪು ಅನೇಕ ಚಿತ್ರಗಳು ತಾಯಿ ಶಂಕರ್ನಾಗ್ ಅನಂತ್ನಾಗು ರಾಮರಾಜದಲ್ಲಿ ರಾಕ್ಷಸರು ಇಂದಿನ ಭಾರತನೂ ಶಂಕರ್ನಾಗು ಅವ್ರಿಗೂ ಅಷ್ಟೇ ನಾಲ್ಕು ಪಿಕ್ಚರ್ಗೆ ಸೈನ್ ಮಾಡಿಬಿಟ್ಟಿದ್ದೆ ಆ ಕಾಲದಲ್ಲಿ ನಾಲ್ಕು ಪಿಕ್ಚರ್ಗೆ ಸೈನ್ ಮಾಡಿದ್ದೆ ಅವರು ಮಾಡಿದ್ರು ಬಂತು ಆಹುತಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದನ್ನು ಒಂದು ಮಟ್ಟಕ್ಕೆ ಚೆನ್ನಾಗಿ ಹೋಯಿತು ಅವರು ಹಾಂ ಸುಮಲತಾ ಅಂಬರೀಷ್ ಅವರ ಒಂದು ಪ್ರೇಮಾಂಕರವಾದಂತಹ ಸಂದರ್ಭಗಳಾಗ ಆ ಚಿತ್ರಕ್ಕೆ ಹೌದು 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 ಆಯಿತು ಸಕ್ಸಸ್ಸೂ ಯಡಿಯೂರ್ಸ್ ಇಲ್ಲಿ ಇದು ಡಿಸ್ಟ್ರಿಬ್ಯೂಷನಲ್ಲೂ ನೋಡಿದ್ವಿ ಎಲ್ಲ ಎರಡೂ ನೋಡಿದ್ವಿ ಪರಮಾತ್ಮ ಎರಡು ಬಾ ಇದನ್ನು ತೋರಿಸಿದೆ ಅತ್ಯಂತ ಉತ್ಕೃಷ್ಟವಾದಂತಹ ಸ್ಥಾನ ಇದರಲ್ಲಿ ಜಯಗಳಿಸೋದ್ರಲ್ಲಿ ಅತ್ಯಂತ ಕನಿಷ್ಠ ಸ್ಥಾನವನ್ನು ಸಹ ನಮ್ಮ ವ್ಯಾಪಾರದಲ್ಲಿ ನಾವು ನೋಡಿದ್ವಿ ಭಕ್ತ ಜ್ಞಾನದೇವ ಅಂಥೇಳಿ ಬಹಳ ಕ್ಯಾಲ್ಕುಲೇಷನ್ ಮಾಡಿ ನಮ್ಮ ತಂದೆಯವರು ಅದು ಕೂಡ ಭಾಳ ಕ್ಯಾಲ್ಕುಲೇಷನ್ ಮಾಡಿದ್ರು ಮರಾಠಿಯಲ್ಲಿ ಆ ಸಿನಿಮಾ ಮೂರು ಸಲ ಮಾಡಿದ್ರು ಮೂರು ಸಲವೂ ಇಪ್ಪತ್ತೈದು ವಾರ ಇಪ್ಪತ್ತೈದು ವಾರ ಇಪ್ಪತ್ತೈದು ವಾರ ಹೋಗುತ್ತೆ ಮಾಡಿದಾಗೆಲ್ಲ ಅದು ಸಿಲ್ವರ್ ಜೂಬ್ಲಿ ಪಿಕ್ಚರ್ ಅದು ಅದನ್ನು ಯಾತಕ್ಕೆ ನಾವು ಮಾಡಬಾರ್ದು ಅಂತೇಳಿ ಯಾಕೆಂದರೆ ಅದಕ್ಕೆ ನಮ್ಮಲ್ಲಿ ಸಂತ ತುಕಾರಂ ಭಕ್ತ ಕುಂಬಾರ ಇವೆಲ್ಲ ಉದಾಹರಣೆ ಅದನ್ನಿಟ್ಟು ಮಾಡಿದ್ವಿ ಆದರೆ ಅದು ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ ಉತ್ತಮವಾದ ಆಯ್ಕೆ ಆಯ್ಕೆ ಆಗಲಿಲ್ಲ ಭಾಳ ಅದ್ಭುತವಾಗಿ ಚೆನ್ನಾಗಿ ಮಾಡಿದರು ಪಿಚ್ಚರು ಡೈಲಾಗು ಸಾಂಗ್ಸು ಎಲ್ಲವೂ ಚೆನ್ನಾಗಿತ್ತು ಎಲ್ಲ ಹೊಸಬರು ಎಲ್ಲ ಇದ್ರು ಚೆನ್ನಾಗಾಯಿತು ರಾಮಕೃಷ್ಣ ಅವರು ಹೀರೋ ಇಟ್ಸ್ ಕಾಮನ್ ಅಂಥ ದೊಡ್ಡ ಮಟ್ಟದ ಹಾಂ ಅದು ನೆನಪು ಹಾಂ ಕೈ ನೆನಪು ಕಮ್ಮಿ ಕಡಿಮೆ ಆಮೇಲೆ ಕೊನೆಗೆ ದರ್ಶನ್ ಅವ್ರ ಸಿನಿಮಾ ಮಾಡಿದ್ವಿ ನಾವು ಭೂಪತಿ ಮಾಡಿದ್ವಿ ಪಾರ್ಟ್ನರ್ಶಿಪ್ನಲ್ಲಿ ತಂಗಿಗಾಗಿ ಮಾಡಿದ್ವಿ ಸುದೀಪ್ ಅವ್ರ ಜೊತೆ ನಲ್ಲ ಮಾಡಿದ್ವಿ ಆಮೇಲೆ ಇದು ಇನ್ನೊಂದೇನೋ ಒಂದು ಮಾಡಿದ್ವಿ ಈ ಥರಗಳು ಎಲ್ಲ ಕಲಾವಿದರುಗಳೂ ಜೊತೆಯಲ್ಲಿ ಮಾಡುವಂಥ ಒಂದು ಸೌಭಾಗ್ಯ ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿಯಲ್ಲಿ ಅದೇ ನಾನು ಹಾಗೆ ಹೇಳಿದಾಗೆ ನಿರ್ಮಾಪಕನಾಗಿ ಅಧ್ಯ ನಿರ್ಮಾಪಕರ ಅಧ್ಯಕ್ಷನಾಗಿ ವಿತರಕರ ಅಧ್ಯಕ್ಷನಾಗಿ ಮೂರು ಬಾರಿ ಅಧ್ಯಕ್ಷನಾಗಿದೆ ಸುಮಾರು ಎಂಟೆಂಟೂವರೆ ವರ್ಷ ಅಧ್ಯಕ್ಷನಾಗಿದೆ ನಮಗೆ ಹೆಮ್ಮೆ ಅನಿಸುತ್ತೆ ಆಗಿನ ಕಾಲಕ್ಕೆ ನಾವು ಸಾಕಷ್ಟು ಉದ್ಯಮದಲ್ಲಿ ಉದ್ಯಮಕ್ಕೆ ಆಗಬೇಕಾದಂತಹ ಅಂದರೆ ಸರ್ಕಾರದಿಂದ ಸಿಗಬೇಕಾದಂತಹ ಸವಲತ್ತುಗಳನ್ನು ಪಡೆದುಕೊಳ್ಳುವಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇನ್ನೂ ಅನೇಕರು ನಮ್ಮ ಸಾರಾ ಗೋವಿಂದ ಅವರು ಅವ್ರ ಹೆಸರನ್ನ ನಾನು ಹೇಳಲೇಬೇಕಾಗತ್ತೆ ಇವರುಗಳೆಲ್ಲರೂ ನಮ್ಮ ಸಹಕಾರದಿಂದ ಅನೇಕ ಹೋರಾಟಗಳನ್ನ ಮಾಡಿ ಅನೇಕ ರೀತಿಯ ಸವಲತ್ತುಗಳನ್ನ ನಾವು ಪಡ್ಕೊಂಡ್ವಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಕ ಎಲ್ಲ ಕಲಾವಿದರು ನಮಗೆ ಸಹಕಾರಗಳನ್ನ ಕೊಟ್ಟರು ನಮಗೋಸ್ಕರ ಅವರು ಬೇಕಾದಷ್ಟು ತ್ಯಾಗ ಕೂಡ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದೇ ರೀತಿಯಾಗಿ ಸೌತ್ ಇಂಡಿಯನ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಕೂಡ ನನಗೆ ಎರಡು ವರ್ಷ ಅಲ್ಲಿ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಆಲ್ ಇಂಡಿಯಲ್ಲಿ ನಾನು ವೈಸ್ ಪ್ರೆಸಿಡೆಂಟಾಗಿ ಸುಮಾರು ಐದಾರು ಬಾರಿ ವೈಸ್ ಪ್ರೆಸಿಡೆಂಟ್ ಅದೇ ಪ್ರೆಸಿಡೆಂಟ್ ಆಗೋ ಅವಕಾಶಗಳು ಅನೇಕ ಬಾರಿ ಬಂದವು ಈ ಸಲ ಅದು ಬಹಳ ಮುಕ್ತವಾಗಿ ಬಂತು ಆದರೆ ನಾನೇ ಈ ಕರೋನಾ ಕಾರಣದಿಂದಾಗಿ ಈ ಸಲ ನಾನು ಆಗೋದಿಲ್ಲ ಅಂಥೇಳಿ ನಮ್ಮ ಕರ್ನಾಟಕದ ಪರವಾಗಿ ಎಲ್ಲರ ಸಲಹೆ ಮೇರೆಗೆ ನಾನು ಆಗಲಿಲ್ಲ ಮುಂದೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಬೇರೆಯವ್ರನ್ನ ಮಾಡ್ಬೋದಾಗಿತ್ತು ಬೇರೆಯವ್ರನ್ನ ಒಂದಿಬ್ಬರನ್ನ ಕೇಳಿದೆ ನಾನು ಬೇರೆಯವರು ಕೂಡ ಯಾರೂ ಇಲ್ಲ ಇಲ್ಲ ಸರ್ ಸೀನಿಯಾರಿಟಿ ಬೇಸ್ನಲ್ಲಿ ತಾವೇ ಇರೋದು ಅದು ಬೇಕಾದ್ರೆ ಇನ್ನು ಮುಂದೂ ಇನ್ನು ವರ್ಷಕ್ಕೆ ಬರಲಿ ಅವಾಗ ನೀವೇ ಆಗಿ ಈಗ ಬೇಡ ಅಂದರೆ ಬಿಟ್ಬಿಡಿ ಅಂಥೇಳಿ ಅದನ್ನು ನನ್ನ ಮೇಲಿರೋ ಪ್ರೀತಿಗೆ ಅದನ್ನು ಬಿಟ್ಟುಕೊಟ್ಬಿಟ್ರು